ಮರಾಠಿ ಬುಡಕಟ್ಟು ಜನಾಂಗದ ಸಾಂಪ್ರದಾಯಿಕ ಗೋಂದೋಳು ಪೂಜೆಯ ಚಿತ್ರಸಂಚಿಯನ್ನು ತಯಾರಿಸುವ ಜೊತೆಗೆ ಕ್ಷೇತ್ರ ಕಾರ್ಯವನ್ನು ಮಾಡುವ ನಿಟ್ಟಿನಲ್ಲಿ ಭಾರತೀಯ ಜೀವ ವಿಮಾ ನಿಗಮದ ಮುಖ್ಯ ಪ್ರಬಂಧಕರಾಗಿರುವ ನನ್ನ ಆತ್ಮೀಯ ಗೆಳೆಯ ಸತೀಶ್ ರವರನ್ನು ಸಂಪರ್ಕಿಸಿದೆ. ಅವರ ಮಾರ್ಗದರ್ಶನದಂತೆ ಭಾರತೀಯ ಆಡಳಿತ ಸೇವೆಯಲ್ಲಿ ನಿರ್ದೇಶಕರಾಗಿ ದುಡಿದು ನಿವೃತ್ತರಾಗಿರುವ ಡಾಕ್ಟರ್ ಬಿಜಿ ನಾಯ್ಕರನ್ನು ಭೇಟಿ ಮಾಡಿದೆ. ಅವರ ಕುಟುಂಬದ ಮನೆಯಲ್ಲಿ ನಡೆದ ಭೈರವ ಮತ್ತು ಗೋಂದೋಳು ಪೂಜೆಯನ್ನು ಚಿತ್ರೀಕರಿಸಲು ಮತ್ತು ಸಂದರ್ಶನ ನಡೆಸಲು ಕಾಸರಗೋಡು ಜಿಲ್ಲೆಯ ಬಾಳೆಗುಳಿಯಲ್ಲಿರುವ ಅವರ ಕುಟುಂಬದ ಮನೆಗೆ ನನ್ನನ್ನು ಆತ್ಮೀಯವಾಗಿ ಆಹ್ವಾನಿಸಿದರು. ಅದರಂತೆ ಈಗ ನಾವು ಮಮ್ಮಾಯಿ ದೇವರ ಭಂಡಾರ ಇರುವ ಅವರ ಹಿರಿಯರ ಮನೆಯತ್ತ ಸಾಗುತ್ತಿದ್ದೇವೆ. ಬೆಟ್ಟಗುಡ್ಡಗಳಿಂದ ಆವರಿಸಿದ ಹಚ್ಚ ಹಸುರಿನ ಪ್ರಕೃತಿಯ ತಂಪಾದ ನೆರಳಿನ ಹಂದರದ ನಡುವೆ ಶ್ರೀಯುತ ಅಪ್ಪಣ್ಣನಾಯ್ಕರ ಮನೆಗೆ ಈಗ ಹೆಜ್ಜೆಗಳನ್ನಿಡುತ್ತಾ ಬರುತ್ತಾ ಇದ್ದೇವೆ. ಬನ್ನಿ ಗೆಳೆಯರೆ, ಗೋಂದೋಳು ಪೂಜೆಯ ಚಾರಿತ್ರಿಕ ಹಿನ್ನೆಲೆ ವಿಧಿವಿಧಾನಗಳ ಬಗ್ಗೆ ಒಂದಿಷ್ಟು ತಿಳಿಯೋಣ. ಈ ಚಿತ್ರಸಂಚಿಕೆಯಲ್ಲಿ ವಿವರಣೆಯ ಜೊತೆಗೆ ಬರುವ ಚಿತ್ರಗಳು ಕೈಯಾರಿನ ಗೋಂದೋಳು ಪೂಜೆಗೆ ಸಂಬಂಧಿಸಿದ್ದು, ವಿವರಣೆಗಳ ನಂತರ ಬರುವ ಚಿತ್ರಸಂಚಿಕೆಯು ಬಾಳೆಗುಳಿಯ ಗೋಂದೋಳು ಪೂಜೆಗೆ ಸಂಬಂಧಿಸಿದೆ. ಪುನರಾವರ್ತನ ಬೇಡ ಎನ್ನುವ ಕಾರಣಕ್ಕಾಗಿ ಈ ರೀತಿಯ ಸಂಯೋಜನೆಯನ್ನು ಮಾಡಿರುವೆ. ಗೋಂದೋಳು ಪೂಜೆಯ ಬಗ್ಗೆ ನನ್ನ ಜ್ಞಾನವು ಸೀಮಿತವಾಗಿರುವುದರಿಂದ ಈ ಚಿತ್ರಸಂಚಿಯಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಮನ್ನಿಸಬೇಕಾಗಿ ವಿನಮ್ರ ಪ್ರಾರ್ಥನೆ. ಈ ಚಿತ್ರಸಂಚಿಯ ವಿವರಣೆಗೆ ವಿಶೇಷವಾಗಿ 3 ಅಧ್ಯಯನ ಗ್ರಂಥಗಳನ್ನು ಬಳಸಿದ್ದು, ಅವುಗಳ ಮಾಹಿತಿಯನ್ನು ಡಾಕ್ಟರ್ ಬಿಜಿ ನಾಯ್ಕರ ಸಂದರ್ಶನದಲ್ಲಿ ನೀಡಿರುವೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಈ ಗ್ರಂಥಗಳನ್ನು ಓದಿ ತಿಳಿದುಕೊಳ್ಳಬಹುದು. ಕರಾವಳಿಗೆ ವಲಸೆ ಬಂದಿರುವ ಮರಾಠಿ ಬುಡಕಟ್ಟು ಜನಾಂಗದವರು ಮೂಲತಃ ಶಕ್ತಿ ಮತ್ತು ಶಿವನ ಆರಾಧಕರು. ಇವರು ಮುಖ್ಯವಾಗಿ ಶಕ್ತಿಯ ಸ್ವರೂಪವಾಗಿ ಮಮ್ಮಾಯಿಯನ್ನು ಮತ್ತು ಶಿವನ ಪ್ರತೀಕವಾಗಿ ಕಾಳಭೈರವನನ್ನು ಆರಾಧಿಸುತ್ತಾರೆ. ಜೊತೆಗೆ ತುಳುನಾಡಿನ ಕೆಲವು ದೈವಗಳನ್ನು ಆರಾಧಿಸುತ್ತಾರೆ. ಇವರು ಇಲ್ಲಿಗೆ ವಲಸೆ ಬಂದು ತುಳುನಾಡಿನ ಸಂಸ್ಕೃತಿಯೊಂದಿಗೆ ಹೊಂದಿ ಬದುಕಿ ತಮ್ಮದೇ ಆದ ವಿಶಿಷ್ಟತೆಯನ್ನು ಇಂದಿಗೂ ಉಳಿಸಿಕೊಂಡು ಬಂದಿರುತ್ತಾರೆ. ಗೋಂದೋಳು ಮರಾಠಿ ಜನಾಂಗದ ಒಂದು ವಿಶಿಷ್ಟ ಪೂಜೆಯಾಗಿದ್ದು, ಗೋಂದೋಳು ಪೂಜೆಯಲ್ಲಿ ಪ್ರಾದೇಶಿಕ ಭಿನ್ನತೆಗಳು ಕಂಡುಬಂದರೂ ಗ್ರಾಮೀಣ ಪ್ರದೇಶದಲ್ಲಿ ಮರಾಠಿಗರು ತಮ್ಮ ಸಾಂಸ್ಕೃತಿಕ ಅಸ್ಮಿತೆಯನ್ನು ಆದಷ್ಟು ಉಳಿಸುವಲ್ಲಿ ಹೆಚ್ಚು ಗಮನವಹಿಸುತ್ತಾರೆ. ನಮ್ಮ ಕರ್ನಾಟಕದ ಕರಾವಳಿಯಲ್ಲಿ ಗೋಂದೋಳು ಜಾನಪದ ಆಚರಣೆಯ ಸ್ವರೂಪದಲ್ಲಿದ್ದು, ಹಾಡು, ದೀವಟಿಕೆ, ಕುಣಿತ, ಪ್ರದರ್ಶನ ಸೇವೆಗಳು ಕೂಡಿರುವ ಒಂದು ಸಂಕೀರ್ಣ ಆರಾಧನೆಯ ಪದ್ಧತಿಯಾಗಿದೆ. ಈ ಆಚರಣೆಯ ಪದ್ಧತಿಯು ಮುಖ್ಯವಾಗಿ ಜಾನಪದ ವಿದ್ವಾಂಸರಿಗೆ ಬಹುಶಾಸ್ತ್ರೀಯ ಅಧ್ಯಯನಕ್ಕೆ ಎಡೆ ಮಾಡಿಕೊಡುತ್ತದೆ. ಗೋಂದೋಳು ಎಂಬ ಶಬ್ದದ ಉತ್ಪತ್ತಿಯ ಬಗ್ಗೆ ಹಲವು ಭಿನ್ನಾಭಿಪ್ರಾಯಗಳಿವೆ. ಕೆಲವರು ಗೋಂದೋಳು ಎಂಬ ಶಬ್ದ ಅಂಬಾಭವಾನಿಯ ಹೆಸರಲ್ಲಿ ಗೊಂದಲ ಹಾಕುವ ವೃತ್ತಿಯನ್ನು ಮಾಡಿಕೊಂಡಿರುವ ಗೊಂದಲಿಗ ಜನಾಂಗದಿಂದ ಬಂದಿರಬಹುದೆಂದು ಊಹಿಸುತ್ತಾರೆ. ಒಂದು ಕಥೆಯ ಪ್ರಕಾರ ಪರಶುರಾಮನು ತನ್ನ ತಂದೆಯನ್ನು ಕೊಂದಂತಹ ಕಾರ್ತ್ಯವೀರ್ಯಾರ್ಜುನನನ್ನು ಕೊಂದು ಅವನ ದೇಹದ ಅಂಗಗಳಿಂದ ಚೌಡಿಕೆ ನಿರ್ಮಿಸಿ ಕುಣಿಯಲು ಪ್ರಾರಂಭಿಸಿದಂದಿನಿಂದ ಗೋಂದಲಿ ಪ್ರಾರಂಭವಾಯಿತೆನ್ನುವ ನಂಬಿಕೆ ಜನಪದರಲ್ಲಿದೆ. ಕ್ರಿಸ್ತಶಕ 6ನೇ ಶತಮಾನದಲ್ಲಿದ್ದ ಕದಂಬರು ತುಳಜಾಪುರದ ಅಂಬಾಭವಾನಿಯ ಭಕ್ತರಾಗಿದ್ದು ಈ ಗೊಂದಲ ಪೂಜೆಯನ್ನು ನಡೆಸುತ್ತಿದ್ದರು ಎಂದು ಕೆಲವು ವಿದ್ವಾಂಸರು ಉಲ್ಲೇಖಿಸುತ್ತಾರೆ. ಶಿವಾಜಿ ಮಹಾರಾಜರು ಗೋಂದಲ ಆಚರಣೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿರುವ ಉಲ್ಲೇಖಗಳು ಇತಿಹಾಸದಲ್ಲಿ ಸಿಗುತ್ತವೆ. ಸಂಶೋಧಕರಾಗಿರುವ ಡಾಕ್ಟರ್ ಎಸ್ ಮೋಹನ್ ರವರು ಗಣಗಳಿಂದ ಕೂಡಿದ ದಳ ಅಥವಾ ಪಡೆ ಎಂದು ವಿವರಿಸುತ್ತಾ ಗಂಡಳ್ ಗಂದಳ್ ಆಗಿ ಮುಂದೆ ಗೋಂದೋಲ್ ಆಗಿರಬೇಕೆಂದು ಊಹಿಸುತ್ತಾರೆ. ನಮ್ಮ ಕರಾವಳಿಯಲ್ಲಿ ಗೋಂದೋಳು ಪೂಜೆಯನ್ನು ಮಮ್ಮಾಯಿ ಪೂಜೆ, ಪಂಜದ ಪೂಜೆ, ಅಮ್ಮನವರ ಪೂಜೆ ಎಂದು ಕರೆಯುತ್ತಾರೆ. ಮರಾಠಿಗರು ತಮ್ಮ ಕುಟುಂಬದ ಸಮಸ್ತ ಯೋಗಕ್ಷೇಮ, ಕೃಷಿಯ ರಕ್ಷಣೆ, ಜಾನುವಾರು ಸಂರಕ್ಷಣೆಗಾಗಿ ಆರಾಧನೆಯನ್ನು ಕೈಗೊಂಡಿರಬೇಕು. ಗೋಂದೋಳು ಪೂಜೆಯಲ್ಲಿ ಭೈರವನ ಪೂಜೆ ಮಹತ್ವದು. ಕ್ಷೇತ್ರಪಾಲಕನಾಗಿ ಅಷ್ಟರೂಪದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವ ಭೈರವನು ಜಾನುವಾರುಗಳ ಮುಖ್ಯ ರಕ್ಷಕನೂ ಹೌದು. ಗೋಂದೋಳು ಪೂಜೆಯನ್ನು ಸಾಮಾನ್ಯವಾಗಿ ಮಂಗಳವಾರ ಶುಕ್ರವಾರ ಆಚರಿಸುತ್ತಾರೆ. ಮಂಗಳವಾರದ ಪೂಜೆಯನ್ನು ಅಂಗಾರೆ ಪೂಜೆ ಅಂತಲೂ ಕರೆಯುತ್ತಾರೆ. ನಾನಾ ಕಾರಣಗಳಿಂದ ವಲಸೆ ಬಂದ ರಾಜಪೂರಿಗಳು, ಭಂಡಾರ್ ನಾಯಕರು, ಜೋಗಿಗಳು, ಕರಾಡ್ ಬ್ರಾಹ್ಮಣರು ಕೂಡ ಮರಾಠಿ ಜನಾಂಗದವರಿಂದಲೇ ಈ ಆರಾಧನೆಯನ್ನು ಮಾಡಿಸುತ್ತಾರೆ.
ಗೋಂದೋಳು ಪೂಜೆಯ ಬಗ್ಗೆ ಹಲವು ಐತಿಹ್ಯಗಳಿವೆ. ಕಾಶಿಯ ಖಂಡೇರಾಯನ ಕತೆ, ಶಂಕೇಶೂರ ದೈತ್ಯನ ಕತೆ, ಸ್ಕಂದ ಪುರಾಣದ ಕತೆ ಮತ್ತು ಒಂದೆರಡು ಜಾನಪದ ಕಥೆಗಳಲ್ಲೂ ಇವುಗಳ ಉಲ್ಲೇಖ ಬರುತ್ತದೆ. ಈ ಬಗ್ಗೆ ತುಂಬಾ ಸ್ವಾರಸ್ಯಕರವಾದಂತಹ ಒಂದು ಕತೆ ಅಪ್ಪಣ್ಣ ನಾಯ್ಕರ ಸಂದರ್ಶನದಲ್ಲಿದೆ. ದಯವಿಟ್ಟು ಆ ಸಂದರ್ಶನದ ಮೊದಲ ಭಾಗ ಮತ್ತು ಎರಡನೇ ಭಾಗವನ್ನ ತಪ್ಪದೇ ವೀಕ್ಷಿಸಿ. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಮತ್ತು ಕೊಡಗು ಜಿಲ್ಲೆಯಲ್ಲಿ ನಡೆಯುವ ಗೋಂದೋಳಿನಲ್ಲಿ ಪ್ರಾದೇಶಿಕ ಭಿನ್ನತೆ ಕಂಡುಬರುತ್ತದೆ. ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ವಿಧಿವಿಧಾನಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತಾರೆ. ಆದರೆ ಈ ನಡುವೆ ಗೋಂದೋಳು ಪೂಜೆಯನ್ನು ವೈದಿಕರಿಂದ ಮಾಡಿಸುವ ಅಸಂಬದ್ಧ ಹುನ್ನಾರಗಳು ಪೂಜೆಯ ಮೂಲ ಅಸ್ತಿತ್ವಕ್ಕೆ ಅಪಚಾರವೆಸಗಿದಂತೆ. ಗೋಂದೋಳು ಪೂಜೆ ಕರಾವಳಿ ಮರಾಠಿಗರ ಅಸ್ಮಿತೆಯನ್ನು ಕಾಪಿಡುವ ಶಕ್ತಿಯಾಗಿ ಬೆಳೆದು ಬಂದಿರುವುದರಿಂದ ಮುಂದೆಯೂ ಅದರ ಮೂಲ ನಂಬಿಕೆಗಳಿಗೆ ತೊಡಕಾಗದಂತೆ ಎಚ್ಚರ ವಹಿಸುವುದು ಅತಿ ಅಗತ್ಯವೆಂದು ನನ್ನ ಭಾವನೆ. ಲಾಗಾಯ್ತಿನಿಂದ ಬಂದಿರುವ ಅವರವರ ನಂಬಿಕೆ ಆಚರಣೆಗಳನ್ನು ಅವರವರ ಸಮುದಾಯದವರೇ ಮಾಡುವುದು ಆರಾಧನೆ ಮತ್ತು ಸಾಂಸ್ಕೃತಿಕ ದೃಷ್ಟಿಕೋನದಿಂದ ಅತಿ ಮುಖ್ಯವೆಂದೆನಿಸುತ್ತದೆ. ಈ ಗೋಂದೋಳು ಪೂಜೆಯು ಒಂದು ಮಧ್ಯಾಹ್ನದಿಂದ ಪ್ರಾರಂಭವಾಗಿ ಮರುದಿನ ಮಧ್ಯಾಹ್ನ ಸಮಾಪನಗೊಳ್ಳುತ್ತದೆ. ಕೆಲವರು ಗೋಂದೋಳು ಪೂಜೆಯನ್ನು ತ್ರಿಕಾಲ ಪೂಜೆ ಎಂದೂ ಕರೆಯುತ್ತಾರೆ. ಮನೆಯ ಯಜಮಾನನು ಗೋಂದೋಳು ಆಚರಣೆಯ ಮುಖ್ಯ ಪೂಜಾರಿ ಮತ್ತು ದರ್ಶನ ಪಾತ್ರಿಯನ್ನು ಭೇಟಿ ಮಾಡಿ ಗೋಂದೋಳು ನಡೆಸುವ ದಿನವನ್ನು ನಿಗದಿಗೊಳಿಸುತ್ತಾರೆ. ಕೆಲವೆಡೆ ಬಾಳೆಗೊನೆ ಕಡಿದು ಗೊನೆ ಮುಹೂರ್ತವನ್ನು ಏರ್ಪಡಿಸುತ್ತಾರೆ. ಗೋಂದೋಳು ಪೂಜೆ ನಡೆಸಲು ಎಣಿಸದ ಹರಕೆಯನ್ನು ನೆರವೇರಿಸಲು ಈಡುಕಟ್ಟುವ ಕ್ರಮವಿದೆ. ಅದರ ಜೊತೆಗೆ ಹಂದಿಕೋಳಿಯನ್ನು ಪೂಜೆಗೆ ಮೀಸಲಿಡುವ ಪರಿಪಾಠವಿದೆ. ಹಾಗೆ ದೇವಿಗೆ ಮೀಸಲು ಬಿಟ್ಟ ಅಥವಾ ಈಡು ಮಾಡಿದ ಹಂದಿಕೋಳಿಗೆ ಗಾಯವಾಗಿ ರಕ್ತ ಸೋರಿ ಹೋಗಬಾರದೆಂಬ ನಂಬಿಕೆಯ ನಿಯಮವಿದೆ. ಒಂದು ವೇಳೆ ಹಾಗೆ ಆದಲ್ಲಿ ಬೇರೊಂದು ಈಡು ಮಾಡಬೇಕಾಗುತ್ತದೆ. ಸಾಮಾನ್ಯವಾಗಿ ಪೂಜಾ ದಿನಕ್ಕೆ ಒಂದು ದಿವಸ ಮುಂಚಿತವಾಗಿ ಮನೆಯ ಕುಟುಂಬಸ್ಥರು ನೆಂಟರಿಷ್ಟರ ಮನೆಗೆ ಬಂದು ಸೇರುತ್ತಾರೆ. ದರ್ಶನದ ಪಾತ್ರಿ, ಪೂಜಾರಿ ಮತ್ತು ಸಹಾಯಕರು ಮುಂಜಾನೆಯಲ್ಲಿ ಬಂದು ಸೇರಿರುತ್ತಾರೆ. ಗುರುಪದೇಶವನ್ನು ಅಥವಾ ಗುರುಮಾರಿಕೆ ಪಡೆದ ಗಂಡಸರು ಹೆಂಗಸರು ಶುದ್ಧಾಚಾರದಲ್ಲಿ ಇರಬೇಕಾಗುತ್ತದೆ. ಮುಖ್ಯಮನೆ ಅಥವಾ ತರವಾಡಿನಿಂದ ದೇವರ ಭಂಡಾರವು ಪೂಜೆ ನಡೆಯುವ ಸ್ಥಳಕ್ಕೆ ಬರುತ್ತದೆ. ಈ ಭಂಡಾರದಲ್ಲಿ ದೇವಿಯ ಆಭರಣ, ಗದ್ದುಗೆ ನಿರ್ಮಿಸಲು ಬೇಕಾದ ಸಲಕರಣೆಗಳು, ಗುಮ್ಮಟೆ ಚೌಡಿಕೆ, ಕಬ್ಬಿಣದ ದೀವಟಿಗೆ, ಆರತಿ, ಗಂಟಾಮಣಿ ಇತ್ಯಾದಿ ವಸ್ತುಗಳು ಇರುತ್ತದೆ. ದೇವರ ಮಾನಿಗಳು ಅಥವಾ ಸಹಾಯಕರು ಮೊದಲಾಗಿ ಸ್ನಾನ ಮಾಡಿ ಮಡಿಬಟ್ಟೆಯನ್ನು ಉಟ್ಟುಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಪ್ರತಿಯೊಂದು ಪೂಜೆಯಲ್ಲಿಯೂ 3, 5, 7, 9 ಹೀಗೆ ಬೆಸ ಸಂಖ್ಯೆಯ ಪೂಜಾರಿಗಳಿದ್ದು ಅವರು ಪೂಜೆಯನ್ನು ನಡೆಸಿಕೊಡುತ್ತಾರೆ. ವಿಶೇಷವಾಗಿ ಶಕ್ತಿ ಆರಾಧನೆಯಲ್ಲಿ ಸ್ತ್ರೀಗೆ ಮಹತ್ವದ ಸ್ಥಾನವಿರುವಂತೆಯೇ ಗೋಂದೋಳು ಪೂಜೆಯಲ್ಲಿಯೂ ಕುಟುಂಬದ ಮುಖ್ಯಸ್ಥೆಯಾಗಿರುವ ಮಹಿಳೆಯು ಪೂಜಾ ಜ್ಯೋತಿಯನ್ನು ಬೆಳಗುವುದರ ಜೊತೆಗೆ ಪೂಜೆಯ ವಿಧಿವಿಧಾನಗಳು ಆರಂಭಗೊಳ್ಳುತ್ತದೆ. ಮಮ್ಮಾಯಿಯನ್ನು ಭಕ್ತಿಭಾವದಿಂದ ಪ್ರಾರ್ಥಿಸಿ ಯಾವುದೇ ವಿಘ್ನಗಳು ಪೂಜಾ ಕಾರ್ಯದ ನಡುವೆ ಬಾರದಂತೆ ಬೇಡಿಕೊಳ್ಳುತ್ತಾರೆ. ಎಲ್ಲಾ ಪೂಜಾರಿಗಳು ಮನೆಯ ಯಜಮಾನನಿಂದ ಎಣ್ಣೆ ಬುಳ್ಯವನ್ನು ಪಡೆದು ಪೂಜಾದೀಪಕ್ಕೆ 3-3 ಭಾಗಿ ತೆಂಗಿನ ಎಣ್ಣೆಯನ್ನು ಸುರಿದು ಒಬ್ಬರನ್ನೊಬ್ಬರ ಪಾದ ಮುಟ್ಟಿ ಗೌರವ ಸೂಚಿಸಿ ಗತಿಸಿದ ಹಿರಿಯರಿಗೆ ತೆಂಗಿನ ಎಣ್ಣೆಯಲ್ಲಿ ಬೆರಳನ್ನು ಅದ್ದಿ ನೆಲಕ್ಕೆ ಮುಟ್ಟಿಸುತ್ತಾರೆ. ಈ ವಿಧಿಯನ್ನು ಪಾಯತ್ ಎಂದು ಕರೆಯುತ್ತಾರೆ. ನಂತರ ಎಲ್ಲರೂ ವೀಳೆದ್ದೆಲೆ ಅಡಿಕೆಯನ್ನು ಸ್ವೀಕರಿಸಿ ಸ್ನಾನಕ್ಕೆ ಹೊರಡುತ್ತಾರೆ. ಪೂಜಾರಿಗಳ ಮುಖ್ಯಸ್ಥನಿಗೆ ಪರಶುರಾಮನೆಂದು ಕರೆಯುತ್ತಾರೆ. ಆತನು ಮೊದಲೇ ಈಡುಬಿಟ್ಟ ಹಂದಿಕೋಳಿಗೆ ಪುಣ್ಯ ನೀರನ್ನು ಸಿಂಪಡಿಸಿ ಧೂಪ ತೋರಿಸಿ ಅವುಗಳ ಹಣೆಗೆ ಭಸ್ಮ, ಕುಂಕುಮ, ಗಂಧದ ತಿಲಕ ಇಡುತ್ತಾನೆ. ಅವುಗಳ ಕಿವಿಯಲ್ಲಿ ಗುರುಮಂತ್ರವನ್ನೂ ಹೇಳುತ್ತಾನೆ. ನಂತರ ಅವುಗಳಿಗೆ ಪ್ರತ್ಯೇಕವಾದಂತಹ ಎಲೆಗಳಲ್ಲಿ ಆಹಾರವನ್ನು ನೀಡಲಾಗುತ್ತದೆ. ಗುರುಮಾರಿಕೆ ಅಥವಾ ಗುರುಪ್ರದೇಶ ಉಳ್ಳವರು ಒಟ್ಟಿಗೆ ದೇವರ ಕೋಣೆಯಲ್ಲಿ ಊಟ ಮಾಡುತ್ತಾರೆ. ಉಳಿದವರು ಬೇರೆ ಕಡೆಗಳಲ್ಲಿ ಊಟ ಮಾಡುತ್ತಾರೆ. ಈ ಪೂಜೆಯಲ್ಲಿ ಪಾಲ್ಗೊಳ್ಳುವ ಗಂಡಸರು ಮತ್ತು ಹೆಂಗಸರು ಸ್ನಾನ ಮಾಡಿ ತುಳಸಿಕಟ್ಟೆಯಲ್ಲಿರುವ ಪುಣ್ಯಾರ್ಚನೆಯ ತೀರ್ಥವನ್ನು ಸ್ವೀಕರಿಸಿ ತಮ್ಮನ್ನು ತಾವೇ ಶುದ್ಧೀಕರಿಸಿಕೊಳ್ಳುತ್ತಾರೆ. ಸ್ನಾನ ಪೂರೈಸಿದ ಮೊದಲಿಗೊಬ್ಬರು ಸಂಜೆಯ ಭೈರವನ ಪೂಜೆಗೆ ಬೇಕಾಗುವ ಅಡುಗೆಯನ್ನು ಪೂಜಾ ಸಮಯಕ್ಕೆ ಸರಿಯಾಗಿ ಮಾಡಿಕೊಡಬೇಕೆಂದು ಅಡುಗೆಯವರಿಗೆ ವೀಳ್ಯವನ್ನು ನೀಡುತ್ತಾರೆ. ಅದೇ ರೀತಿ ದೇವಕ್ರಿಯೆಗೂ ಬೇಕಾಗುವ ಅಡುಗೆಗೆ ವೀಳ್ಯವನ್ನು ನೀಡಲಾಗುತ್ತದೆ. ಮಧ್ಯಾಹ್ನದ ಬಿಡುವಿನ ಸಮಯದಲ್ಲಿ ಪೂಜಾರಿಗಳೆಲ್ಲರೂ ಸೇರಿಕೊಂಡು ಗದ್ದುಗೆಗೆ ಬೇಕಾದ ಅಲಂಕಾರ ವಸ್ತುಗಳನ್ನು ಸಿದ್ಧಪಡಿಸುತ್ತಾರೆ. ಗದ್ದುಗೆಯ ಅಲಂಕಾರಕ್ಕೆ ತುಳಸಿ, ಕಿಸ್ಕಾರ, ಹಿಂಗಾರ, ಸೇವಂತಿಗೆ, ಕನಕಾಂಬರ ಹೂಗಳನ್ನು ಬಳಸುತ್ತಾರೆ. ಇದೇ ಸಮಯದಲ್ಲಿ ಪಂಚದೀವಟಿಗಳನ್ನು ತಯಾರು ಮಾಡುತ್ತಾರೆ. ಗದ್ದುಗೆಯ ಮಣ್ಣಿನ ಕಲಶ ಪಾತ್ರೆಯನ್ನು ಕಿಸ್ಕಾರ ಹೂಗಳಿಂದ ಅಲಂಕರಿಸುತ್ತಾರೆ ಮತ್ತು ಇದಕ್ಕೆ ಗೇಟ್ ಎಂದು ಕರೆಯುತ್ತಾರೆ. ಭೈರವನ ಕೈಯಲ್ಲಿ ಮಡಕೆ ಇರುವುದನ್ನು ಪ್ರಾಚೀನ ಶಿಲ್ಪಗಳಲ್ಲಿ ಕಾಣಬಹುದು. ಅದಲ್ಲದೆ ಮಣ್ಣಿನ ವಸ್ತುಗಳಿಗೆ ವಿಶೇಷವಾದ ಪ್ರಾಮುಖ್ಯತೆಯನ್ನು ಹಿಂದಿನ ಜನಪದರು ಕೊಟ್ಟಿರುತ್ತಾರೆ. ಜನಪದರ ಭೌತಿಕ ಪರಿಕರಗಳ ಅಧ್ಯಯನವನ್ನು ಮಾಡಿದರೆ ಅವರಿಗೆ ಪ್ರಕೃತಿಯೊಂದಿಗಿರುವ ಅವಿನಾಭಾವವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಕಲಶಪಾತ್ರೆಯ ಮೇಲೆ ಪ್ರಬಲ್ಯ ಅಥವಾ ಪ್ರಭಾವಳಿಯನ್ನು ತಯಾರು ಮಾಡುತ್ತಾರೆ. ತೆಂಗಿನ ಗರಿಯ ನಾರನ್ನು ತೆಗೆದು ಅರ್ಧವೃತ್ತಾಕಾರ ಮಾಡಿ ಹೂಗಳಿಂದ ಅಲಂಕಾರ ಮಾಡುತ್ತಾರೆ.
ಮಮ್ಮಾಯಿಯ ಗದ್ದುಗೆಯ ವಿಶೇಷ ರೀತಿಯ ಅಲಂಕಾರದ ಅಂದಚಂದವು ಭಕ್ತರನ್ನು ಭಾವುಕಗೊಳಿಸುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಭೈರವನ ಪೂಜೆ, ಗದ್ದಿಗೆ ಏರಿಸುವುದು, ಪೂಜೆ ಮತ್ತು ವಿವಿಧ ಆರತಿಗಳು, ಈಸ್ತೇ ಪೂಜೆ, ಅಸುರಕ್ರಿಯೆ ಬಗ್ಗೆ ಮಾಹಿತಿಯನ್ನು ನೀಡುತ್ತೇವೆ. ದಯವಿಟ್ಟು ಮುಂದಿನ ಚಿತ್ರ ಸಂಚಿಕೆಯನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎನ್ನುವ ಆತ್ಮೀಯ ಭಿನ್ನಹ ನಮ್ಮದು. ಬನ್ನಿ ಗೆಳೆಯರೆ, ಬಾಳೆಗುಳಿಯಲ್ಲಿ ನಡೆದ ಗೋಂದೋಳು ಪೂಜೆಯ ಸವಿಸ್ತಾರವಾದ ಚಿತ್ರಸಂಚಿಕೆಗೆ ನಿಮಗೆ ನಲ್ಮಯ ಸ್ವಾಗತ. ಕೃಷ್ಣ ಅವ್ರಿಗೆ ಹೆಸರು ಮುದ್ದು ಅವ್ರಿಗೆ ಬಾವು ಏ ಪೂಜ್ಯ ಮೇಘಾಯಿಪ್ಪ ಕೇಳಿ ಕೊಂತಿದ್ದೀನಿ ಮಾಲೆ ಈಗ ಸಂತೋಷ ನೀವು ಪೂಜೆಗಳಿದ್ದೀನಿ ಮಾಲೆ ಉದ್ಯೋಗ ದೇವನಾಜ ಪಾವ ಪಾವಗಳು ಆಗ್ತದೆ ಅದರ ಇದನ್ನ ಸಂತೋಷ ನೀವು ಪೂಜೆ ಗುರುಳಿ ಎಂದು ಭಾವಿಸೋ ನಾವು ಪಾಣಿಯಲ್ಲಿ ಪಾಣಿ ಕೃಷಿ ಕೃಷಿ ಅಕ್ಕಣೆ ಜೀವ ಚಂಚಲಂಚನ ನಿಲ್ಲಂತ ನೋಡಕ್ಕೆ ವ್ಯವಸ್ಥೆ ನೋಡೋಕ್ಕೆ ಓದ್ತಾನ ಈಗ ನಾವೇ ಏನು ನಾವೇ ಗರಂತಿ ಪ್ರಭು ನೀ ದಾಂಚ ಮಾಯಚ ಉಟ್ಟಿಡಬೇಕು ಅನ್ನೋ ಭಾವ ತಗೊಂಡು ಬೈಸಾಡ ಸುಮಾರು ಸಂಖ್ಯೆ ದೇವಳಿ ಮನನು ಸಮಯ ಅಂತ ಕರ್ತನೆ ಪೂಜೆಂತ ಕುಲ ಶೃಂಗಾರ ಕರ್ತನೆ ಅಂತ ದೇವಿ ಜ ಗದ್ದಿಗೆ ಶೃಂಗಾರ ಕರ್ತನೆ ಅಂತ ರತ್ತಿ ಕರ್ತಲ ಪೂಜೆ ಅಂತ ಭೈರವತೆ ಸೇವೆ ಅಂತ ತರುಣಗ ಕಡೆ ಜನ ಲೋಕದೋಷ ಹೇಳಿ ಕತ್ತಿ ಲೋಕದೋಷ ಇರ್ತದರು ಅಡೂರು ಮಧುರು ಪಾವ ಕನ್ಯರ ಅಂತ ಚಾರ ಸೀಮೆ ಸತ್ತು ದಹತ್ಯ ಚುಕ್ಕಿ ಒಟ್ಲ ಕಾಂತಿಮಮ್ಮ ಈ ಬೈರವನು ಆಸುಪಾಸಿಗೆ ಸೂಚನೆ ಲಕ್ತೇಶ್ವರಿ ಸಹಜಿ ಹಿಡಿಯಡ್ಕ ಉಳ್ಳಿ ವಿಷ್ಣುಮೂರ್ತಿ ಕೊರಗೆ ಜಗ್ಗೇನ್ಸು ಕುಡಿಸೋನು ಅಮಿ ಕೃತ್ಯ ಸೇವಾ ಅತಿ ಸಂತೋಷಣೆ ಸ್ವೀಕಾರ ಕೊರನು
ಸ್ವಾಮಿ ಏಕ ಸಂಕಲ್ಪ ರಾಣಿ ಮೇಲೆ ವಿಚಾರ ಮತ್ತು ಗುಣ ದೇವನು ಅಂತ ಕೊಟ್ಟು ಸಂಸಾರ ಜಲ ಅಕಲವಲ್ಲ ಸದ್ಯ ಬೀತಿಂತು ಯೋಗ್ಯ ಬುದ್ಧಿ ಸತ್ಯ ದೇವನು ಉತ್ತರೋತ್ತರವನ್ನು ಅಭಿವೃದ್ಧಿ ಕೊಡಲಕ್ಕಿತ್ತು ಅಂತ ಕುಟುಂಬ ಸಂಸಾರ ರಕ್ಷಣೆ ರುಜಿನ ಪುಣ್ಯ ಕೀರ್ತಿ ಅಂತ್ಯಮ ಕರ್ತನೆ ಕಾರ್ಯಕ್ರಮ ಅನೇಕ ಶಾಸ್ತ್ರ ಕೇಳಿದ್ರು ಕೊಡಲಾಗಿ ಮಧುರ ಮಹಾಗಣಪತಿ ಸತ್ಯ ಸಂತೋಷ ಅಂತ ಹೇಳಿ ಡಾನ್ಸ್ ಉತ್ಸವ ಡಾನ್ಸ್ ಉತ್ಸವ ನಂದ ದೀಪಕ ಅದು ಈ ಸಂಖ್ಯೆ ಮಮ್ಮಾಯಿ ಕೇಳಿ ಪೂಜೆಗಳು ಆದ್ಯಂತ ಕೇಳಿದ ಭುಜಂತು ಅಮ್ಮಾಯಿ ಭೈರವ ಇದೇಳ್ಕ ಉಳ್ಳಾಂತೀವು ಮಾಂಗೇಶ್ವರ ದೇವು ಬರೀ ಕೂಡ ಸುಬ್ರಹ್ಮಣ್ಯ ಕಾಟಕ್ಕೆ ಪಿಚಾಮುಂಡಿ ಅವಕ್ಕೆ ತುಂಬಿ ಮೃಗಂತಿನೊಂದು ಇಲ್ಲಂತಿನೊಂದು ಮೀಸೆಯಿಂದ ಪಿಕ್ಕಾಲೆ ಉಂಡೆ ಪಾನಿ ಇದರೊಂದು ಕೈಗೆ ತೊಂದರೆ ಜಾಲನ ಆಗಿ ಅಲ್ಲಿ ಓಳುವ ಮನೆಯನ್ನು ಕುಟುಂಬ ದೇವ ಅಕ್ಕಿ ಕುಡಿಸೋದು ಪ್ರಾಣಿ ಆದಿ ಸಿಂಗಾರ ಸಿಂಗಾರ ನಮ್ಮ ಇಲ್ಲಿ ಭಾರಿ ಸಂತೋಷ ಮಧುರ ಮಹಾಗಣಪತಿ ದೇವರನ್ನು ಮುಂದೆ ಬಂದು ಅಂಜನೆಯ ಗ್ರಾಮದ ದೇವರಲ್ಲ ಅಂಜನೆಯ ಆಸ್ಪಾಸ್ ಮಾಂತ ದೇವರನ್ನು ಅದು ಮುಂದೆ ಬಂದು ಅಂಜನೆಯ ಮೊದಲ ಸರ್ವಶಕ್ತಿಗಳು ಅದು ಮುಂದೆ ಬಂದು ಅಂತ ಪ್ರಾರ್ಥನೆ ಜವಂಡ ಈರ್ನ ಇರಗ ವಾಂಜಿ ತೊಂದರೆ ಇದ್ದಂತೆ ಆ ಅಪ್ಪೆ ಚಿರ ರೀತಿಗೆಲ್ಲ ಕನಸಾದ ಕೊಡ್ತಿರು ಅವೇ ಪ್ರಕಾರ ವಾಂಜಿ ಕೊಸಿಟ್ಟು ಆ ಅಪ್ಪನ ಚಾಕ್ರ ಮಾಡ್ತಾರೆ ಅಪ್ಪ ಪ್ರಕಾರ ನಿತ್ಯ ನಿಖಿಲ ಭಂಡಾರ ಭಂಡಾರ ಅಪ್ಪನ ಚಾಕ್ರ ತಯಾರಾದ ಅವೇ ಪ್ರಕಾರ ನಿತ್ಯ ಮಧ್ಯಾಹ್ನದ ಕೊರತು ಅಪ್ಪನಕ್ಕೆ ನಂದಾದೀಪ ಬೆಲಗ ಸುರಾಯಿಸಿದ ಕಾರ್ಯಕ್ರಮ ಎಲ್ಲ ಮಧ್ಯಾಹ್ನ ನಡೆಪರಂಡು ಆ ಮಧ್ಯಾಹ್ನ ನಡೆಸಿದ ಕಾರ್ಯಕ್ರಮ ಅಕ್ಕನ ಚಾಕ್ರಲ್ಲ ಆಗಿರೋದು ಆ ಅಪ್ಪನ ಚಾಕ್ರಿಗಾಡು ಅಂಚನೆ ಇರು ಮನಪಿನಂಚಿನ ಅಕ್ಕಡ ಚಾಕ್ರಿ ಕಾವಡು ಅಂಚನೆ ಮನಪಿಂಚೆ ಭಜನೆ ಕಾವಡು ಮನಪಿಂಚೆ ಕ್ರಿಯಾ ಭಾಗವಾಡು ನಡೆ ನುಡಿಕ್ ಕಾವಡು ಅಂಚನೆ ಕೊರಪಿಂಚ ಅನ್ನದಾನ ಕಾವಡು ವೈಕ್ಲ ವಾಂಜಿ ರೀತಿಯ ಕುಂದು ಕೊರತೆ ದೋಷ ದುರಿತಗಳು ಬರಂದೆ ಚಲೋ ರೀತಿ ರಕ್ಷಣೆ ಮಾಡಿಕೊಡೋದು ಆಕಳ ಚಲೋ ರೀತಿ ಆಕಳ ಒಟ್ಟು ಕುಂದು ಸೌಭಾಗ್ಯ ಬದುಕಾದು ಕೊಡುವಂತ ನಮ್ಮ ಅತ್ಯುತ್ತಮ ಪ್ರಾರ್ಥನೆ ಭಾವನೆ ಮನೆ ಅವ್ಯ ಸಂಪತ್ತು ಜಲಂತು ಐಸೇಕ ಉಜ್ಜುಳ ಬೋಗುಳೆ ಅಂತ ಭಾವನೆ ಪ್ರಕಾರ ಅಜ್ಜಿ ಆಯಸ್ ಉದಗೊಂಡು ಏಕೈಸೇವೂ ಇಲ್ಲಿ ಅಪ್ರೂವ್ ಅಪ್ರೂವ್ ಪ್ರಕಾರ ಇಲ್ಲಿ ಪೂಜೆ ದೇವತೆ ಮುಂದೆ ಒತ್ತಲ ಕಾರ್ಯಾಲಯ ಕೈಲೇಕ ವಿಘ್ನ ನಾಶ ಬರಲುಗಳಿಗೆ ದೇವತೆ ಪುಣಗತಿ ತುಂಬಿ ನಂಬತ್ತಂತ ವೆಂಕಟರಾಮ ದೇವರು ಯಮನೂರು ಭಾಸಾನಮೂರ್ತಿ ಭೈರವೇಶ್ವರ ಅಡೂರು ಮಧುರು ಕಾವಂತ ಚಾರಿತ್ರ ಯಾರತಿ ರಾಣ ಗೆಲ್ಲನೆ ಗುರು ಹಸರಸ ದಾಖಲ ಬಾಲಾಸ ತೆಂಚೆಂಚೆ ಉದ್ಯೋಗಗಳ ತೆಂಚೆಂಚೆ ಕೊರತೆ ಜಾತ್ರೆ ವಾಹನ ಕೈಲೇಕ ವಿಘ್ನ ನಾಶ ಬರಲುಗಳಿಗೆ ಚೆಲೋಂದೇನು ಆದಿತಲ್ಲ ಆವರಣ ಆಯುಸ ಪತಿಪೂರ್ಣ ಶ್ರೀಕಾರ ಕೊಡುಗೆಯನ್ನು ತುಮಲೆಯಲ್ಲಿ ಕಷ್ಟ ಇಲ್ಲದೆ ಪರಿಹಾರ ನನಗೆ ಮೇಲೆ ಹೆಚ್ಚಿನ ವಿಶೇಷವನ್ನು ಪೂರ್ವಕ್ಕೆ ಜೀವನ ಮಾತಾಯಿದೆ ಕೂಡ ಸರ್ವ ಬದುಕು ಆಗ್ತದೆ.
ಪ್ರವಾಹ ಬಾವಿ ಪ್ರಸ್ತರೇ ಕಲೇವ ಲಂಬ್ಯ ಲಂಬಿತಾಂಬು ಜಂಗಂಬ ಬಾಲಿಕಾಂಡ ಮಟ್ಟ ಮಟ್ಟ ಮಣ್ಣಿನಾದ ಮಟ್ಟ ಮರ್ವಯಚಕಾರ ಚಂಡ ತಾಂಡವಂತ ನೋತುರ ಶಿವ ಶಿವ ಜಟಾಕಟಾಹ ಸಂಭ್ರಮಕ್ತ ಮಂದಿರಿಂದಿ ರೋಲ ಬೀಜಿ ಬಲ್ಲರಿ ವಿರಾಜ ಮಾಧವಾಜ್ವರಲ್ಲೋರ ಚಂದ್ರಶೇಖರೇ ನಂತರ ಹುಣ್ಣಿಮೆ ದಿನ
ಅದನ್ನೆಲ್ಲ ಒಂದು ಉಂಡೆ ಮಾಡಿ ಸರಿ ಗಾಳಿಸಬೇಕು. ಗಾಳಿಸಿ ಉಂಡೆ ಮಾಡಿ ಅದನ್ನು ಸುಮಾ ಪುನಃ ಉಂಡೆಯನ್ನು ಸುಡಬೇಕು. ಅಷ್ಟಾಗುವಾಗ ಶಿವನ ವಿಭೂತಿ ಆಗ್ತದೆ. ಈಗ ವಿಭೂತಿಯಲ್ಲಿ ಸ್ನಾನ ಮಾಡಿಸೋದು, ಗಂಗಾ ಲೇಪನ ಮಾಡೋದು, ಕುಂಕುಮ, ಇಷ್ಟಾಗಿ ಮಂತ್ರ, ನನ್ನ ಮಂತ್ರವನ್ನು ಉಪದೇಶ ಕೊಡುತ್ತೇನೆ ಅದಕ್ಕೆ. ಇದು ಪಾದ ತೊಳೆಯುತ್ತದೆ. Yeah.
ಇದ್ದೆಂಡ ಇಂದಕ್ಕೆ ಸೋರ್ಕು ಈ ರೀತಿ ಕಾಯ್ತೊಂಡಲ್ಲ ಏನು ಒತ್ತನೇ ಲೆಕ್ಕದನ್ನ ಏಕ ಆಯ್ತು ಮಜಾತೆ ಕಾಗಿ ಇಲ್ಲ ಅತಿಯಾಗಿ ಸೈಡ್ ಸೈಡ್ ವಿಡಿಯೋ ಅಣ್ಣ ಸೋಚಿದ್ದು ಮುಂಡ 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 ಸರ್ ಓಮ್ಮ ಕಾಯ್ತಪ್ಪ ಏನುಕ್ಕಪ್ಪ ತುಳ್ಳುಕ್ಕಪ್ಪ ಹಾಂ
ಗುರುಪದೇಶ ಇದ್ದವರು ಬೆಳಿಗ್ಗೆ ಹೋಗಿ ಭಸ್ಮ ಹಾಕಿ ಅಂದರೆ ತಿಂಡಿ ತಿನಿಸುಗಳನ್ನು ಮಾಡಬಹುದು. ಪ್ರತಿದಿನ ಬೆಳಿಗ್ಗೆ ಈ ಪೂಜೆಯ ದಿವಸ ಈ ಮಧ್ಯಾಹ್ನ ಅವರನ್ನು ಗುರು ಮಾಡಿ ಅಂತ ಕರೀತಾರೆ. ಪೂಜೆಗೆ ಕುಳಿತುಕೊಳ್ಳುವವರೆಲ್ಲ ಗುರುಪದೇಶ ಇದ್ದವರೇ ಆಗ್ತವರೇ ಇದ್ದವರೇ ಆಗಿವೆ. ಹರಿ ಸುಂದರ ನಂದ
Hare Krishna.
ಮಮ ಪವ ಸಾಗರ ಪಾದಕ
ಕರುಣಾಕರ ಗಂಗಾಧರ ಶಂಕರ ಕರುಣಾಕರ ಮಾಮವ ಪವ ಸಾಗರ ತಾರಕ ಮಾಮವ ಪವ ಸಾಗರ ತಾರಕ ಓ ಶಂಭೋ ಶಿವ ಶಂಭೋ ಸ್ವಯಂ ಭೋ ಶಿವ ಶಂಭೋ ಸ್ವಯಂ ಭೋ ಶಿವ ಶಂಭೋ ಸ್ವಯಂ ಭೋ ಮಾಮವ ಪವ ಸಾಗರ ತಾರಕ
ಶಂಭೋ ಶಿವ ಶಂಭೋ ಸ್ವಯಂ ಭೋ ಶಂಭೋ ಶಿವ ಶಂಭೋ ಸ್ವಯಂ ಶಿವ ಶಂಭೋ ಸ್ವಯಂ ಶಿವ ಶಂಭೋ ಸ್ವಯಂ
Oh, my name is Jahan.
Thank you.